ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಮಹೀಂದ್ರ ಸುಪ್ರೋ ಸರಕು ವಾಹನ ಪಲ್ಟಿ, ಯಮಕನ್ವಾಡಿ ಹತ್ತಿರ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದ ವಾಹನ, ರೋಡ್ ತುಂಬಾ ಹರಡಿದ ಪೇಂಟ್, ಯಾವುದೇ ಜೀವಹಾನಿ ಇಲ್ಲ. ಶೇಡಬಾಳ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಳಪೆ ಕಾಮಗಾರಿ, ಪಟ್ಟಣ ಪಂಚಾಯಿತಿಗೆ ಬಂದ ನಿಧಿ, ಅಧ್ಯಕ್ಷ ಸದಸ್ಯರ ಪಾಲು. ಕಾಗವಾಡ ತಾಲೂಕಿನ ಶೇಡಬಾಳ್ ಗ್ರಾಮಸ್ಥರ ಆಕ್ರೋಶ. ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣ, ಇದರಿಂದ ಉಪಚುನಾವಣೆಗೆ ಯಾವುದೇ ತೊಂದರೆ ಆಗೋದಿಲ್ಲ, ಕಾಗವಾಡದಲ್ಲಿ ಸಚಿವ ಶ್ರೀಮಂತ್ ಪಾಟೀಲ್ ಪ್ರತಿಕ್ರಿಯೆ. ಜಂಬಗಿ ಪಿಕೆಪಿಎಸ್ ಕಟ್ಟಡಕ್ಕೆ ಸಚಿವರಿಂದ ಚಾಲನೆ, ರೈತರ ಕನಸು ನನಸಾಗಿಸಿ ಭೂಮಿ ಹಸಿರು ಕ್ರಾಂತಿ ಮಾಡುತ್ತೇನೆ ಎಂದ ಜವಳಿ ಸಚಿವ ಶ್ರೀಮಂತ್ ಪಾಟೀಲ್. ಶಿರೂರ್ ದತ್ತ ಸಕ್ಕರೆ ಕಾರ್ಖಾನೆ ನುರಿಸಿದೆ ದಾಖಲೆಯ ಕಬ್ಬು, 139 ದಿನಗಳಲ್ಲಿ 1,92,268 ಮೆಟ್ರಿಕ್ ಟನ್ ಕಬ್ಬು ನುರಿಸಿದ ಫ್ಯಾಕ್ಟರಿ. ಕಾರ್ಖಾನೆ ಅಧ್ಯಕ್ಷ ಗಣಪತರಾವ್ ಪಾಟೀಲ್ ಸಂತಸ ವ್ಯಕ್ತ. ಕೊರೋನಾ ಸೋಂಕು ತಡೆಯಲು ಸಹಕರಿಸಿ ಹುಕ್ಕೇರಿಯ ಗ್ರಾಮದೇವಿ ಲಕ್ಷ್ಮೀದೇವಿಯ ಜಾತ್ರೆಗೆ ಅವಕಾಶವಿಲ್ಲ, 5 ದಿನಗಳವರೆಗೆ ದರ್ಶನ ಪೂಜೆಗೆ ಮಾತ್ರ ಅವಕಾಶ, ತಹಶೀಲ್ದಾರ್ ಡಿಎಚ್ ಹೂಗಾರ್ ಹೇಳಿಕೆ. ಬೆಳಗಾವಿಯಿಂದ ನಿಪ್ಪಾಣಿಗೆ ಹೋಗುತ್ತಿದ್ದ ಮಹೀಂದ್ರ ಸುಪ್ರೋ ಸರಕು ವಾಹನ ಯಮಕನಮರಡಿ ಹತ್ತಿರ ಆಯತಪ್ಪಿ ಪಲ್ಟಿ ಹೊಡೆದಿದೆ. ಅದರೊಳಗೆ ಇದ್ದ ಪೇಂಟ್ ರೋಡ್ ತುಂಬಾ ಚೆಲ್ಲಾಡಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬೆಳಗಾವಿಯಿಂದ ನಿಪ್ಪಾಣಿಗೆ ಹೋಗುತ್ತಿದ್ದ ಮಹೀಂದ್ರ ಸುಪ್ರೋ ಸರಕು ವಾಹನ ಆಯತಪ್ಪಿ ಪಲ್ಟಿ ಹೊಡೆದಿದೆ. ಯಮಕನಮರಡಿ ಹತ್ತಿರ ಆಯತಪ್ಪಿ ಪಲ್ಟಿ ಹೊಡೆದಿದ್ದು ಅದರೊಳಗೆ ಇದ್ದಿದ್ದು ಪೇಂಟ್ ರೋಡ್ ತುಂಬಾ ಚೆಲ್ಲಾಪಿಲ್ಲಿಯಾಗಿದೆ. ವಾಹನ ಚಾಲಕ ಸ್ವಲ್ಪದರಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ವಾಹನ ಚಾಲಕನ ಹೆಸರು ಮೋಹನ್ ಪರಿಟ್ ಎಂದು ಹೇಳಲಾಗಿದೆ. ಶೇಡಬಾಳ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದ ಕಾಮಗಾರಿಗಳು ಕಳಪೆ ಮಟ್ಟದಿಂದ ಕೂಡಿವೆ ಎಂದು ಕಾಗವಾಡ ತಾಲೂಕಿನ ಶೇಡಬಾಳ್ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಜನರು ಆರೋಪಿಸಿದ್ದಾರೆ. ಗ್ರಾಮ ಪಂಚಾಯಿತಿಗೆ ಬಂದ ಅನುದಾನ ಅಧ್ಯಕ್ಷರು ಮತ್ತು ಸದಸ್ಯರ ಮನೆ ಪಾಲಾಗುತ್ತಿದೆ, ಇತ್ತ ಕಡೆ ಮೇಲಾಧಿಕಾರಿಗಳು ಗಮನ ಹರಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಶೇಡಬಾಳ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದ ಕಾಮಗಾರಿಗಳು ಕಳಪೆ ಮಟ್ಟದ್ದಾಗಿದೆ ಎಂದು ಆರೋಪಿಸಿ ಕಾಗವಾಡ ತಾಲೂಕಿನ ಶೇಡಬಾಳ್ ಗ್ರಾಮದಲ್ಲಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ರಕ್ಷಣಾ ವೇದಿಕೆಯ ಅಮಿತ್ ಚೌಗಲೆ ಮತ್ತು ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಂಟರ್ ಕನೆಕ್ಷನ್ ಸಂಬಂಧ ಅದರದ್ದು ಎಲ್ಲರದ್ದು ಕಳಪೆ ಕಾಮಗಾರಿ ಆಗಿದ್ದು ಈಗ 4 ತಿಂಗಳ ಒಳಗೆ ಹಾಳಾಗಿದ್ದಾವೆ. ಈಗ ತಾವೇ ನೋಡ್ಬೋದು ಎಲ್ಲ ಥರ ಈಗ ಪಾಟ್ ಹೋಲ್ಸ್ ಆಗಿಬಿಟ್ಟಿದ್ದಾವೆ ಮತ್ತು ಇದು ಎಲ್ಲಕ್ಕಿಂತ ಹೆಚ್ಚು ಕಳಪೆ ಕಾಮಗಾರಿ ನಮ್ಮ ಊರಾಗ ಆಗೈತೆ ಅಂತೇಳಿ ಈ ಮೂಲಕ ಹೇಳಬಯಸ್ತೇನೆ. ಗ್ರಾಮದಲ್ಲಿ ಮಂಜೂರಾದ ಜಲಕುಂಭ, ರಸ್ತೆ, ಶೌಚಾಲಯ, ಗಟಾರ್ ಸೇರಿದಂತೆ ಇನ್ನೂ ಅನೇಕ ಕಾಮಗಾರಿಗಳು ಕಳಪೆ ಮಟ್ಟದಿಂದ ಕೂಡಿವೆ ಎಂದು ಇದನ್ನ ಮೇಲಾಧಿಕಾರಿಗಳು ಇತ್ತ ಗಮನ ಹರಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ರು. ಶೇಡಬಾಳ್ ಗ್ರಾಮದ ವಾರ್ಡ್ ನಂಬರ್ 15ರಲ್ಲಿ ಜಲಕುಂಭ ನಿರ್ಮಾಣ ಮಾಡಿದ್ದಾರೆ ಮತ್ತು ಇದಕ್ಕೆ ಬೋರ್ ವ್ಯವಸ್ಥೆ ಇಲ್ಲ, ಯಾವುದೂ ಇಲ್ಲ. ನಲ್ಲಿ ನೀರಿನ ವ್ಯವಸ್ಥೆಯಿಂದ ಕನೆಕ್ಷನ್ ಕೊಟ್ಟು 2.5 ಲಕ್ಷ ಸ್ಯಾಂಕ್ಷನ್ ಅಂತ ಇಲ್ಲಿ ಬರೆದಿದ್ದಾರೆ, ನೀವು ತಾವ ನೋಡ್ಬೋದು. ಇದೊಂದು 10,000 ರೂಪಾಯಿದು ಭಾಳ ಅದರ ಟ್ಯಾಂಕ್ ಇರ್ಬೋದು, ಒಂದು 5,000 ರೂಪಾಯಿದು ಕಟ್ಟಿರ್ಬೋದು. ಇದ್ರ ಮ್ಯಾಗ ಒಂದು 2.5 ಲಕ್ಷ ರೂಪಾಯಿದ ಬಿಲ್ ಸ್ಯಾಂಕ್ಷನ್ ಮಾಡ್ಕೊಂಡಾರ. ಅವ್ಯವಸ್ಥೆ ಮತ್ತು ಭ್ರಷ್ಟಾಚಾರ ಇಲ್ಲಿ ತಾಂಡವ ಆಡ್ತಿದೆ ಅಂಥೇಳಿ ಈ ಮೂಲಕ ಹೇಳುತ್ತೆ.
ಎಂದು ಗ್ರಾಮಸ್ಥರು ಮತ್ತು ವಿವಿಧ ಸಂಘಟನೆಗಳು ಪಟ್ಟಣ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಚುನಾಯಿತ ಪ್ರತಿನಿಧಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಭ್ರಷ್ಟ ಪಂಚಾಯತ್ ಇದು, ಇಲ್ಲಿ ಯಾವುದೇ ರೀತಿಯ ಕಾಮಗಾರಿಗಳು ಆಗುತ್ತಿಲ್ಲ, ಬಂದ ಹಣವೆಲ್ಲ ಅಧ್ಯಕ್ಷರ ಮತ್ತು ಸದಸ್ಯರ ಮನೆಪಾಲಾಗುತ್ತಿದೆ ಎಂದು ಆಕ್ರೋಶವನ್ನು ಜನತೆ ಹೊರಹಾಕಿದ್ದಾರೆ. ಅದ್ಮೇಲೆ ಗಟಾರ ನೀರು ಬರ್ತಾವ ಸಂದಾಸದ್ದು ಗಟಾರೇವು ಆಯ್ತು. ಹಾದಿ ಮಾಡಿಕೊಡ್ತೇನೆ, ಅದ್ಮೇನ ಮಾಡಲಿಲ್ಲ ನಮಗ್ರೆ ಹೊಳಿನ ಬೇಕಾದ್ರೆ ಹಾದಿ ಬೇಡ ಅಂತ ಪರಿಸ್ಥಿತಿ ಆಗ್ತೈತಿ. ಈಗ ಭೀ ಹಂಗಾಗಿ ಚರ ಸಂದಾಸ ನೀರು ಇವು ವೈಜಾನ್ ನೀರು ಎಲ್ಲ ನೀರು ಈಗ ಮಣಿಕಟ್ ನಮ್ಮ ಹಾದಿಗೆ ಅಜಾಬಾದ್ ಹಾದಿ ನಮಗೆ ಹೋಗಿ ಬರ್ಕ ಈ ಸದ್ಯ ನೋಡಿ ನೀರು ಎಷ್ಟು ದಮಕ್ ನೀರು. ಇಂತಹ ಪಟ್ಟಣ ಪಂಚಾಯತ್ ಮೇಲೆ ಜಿಲ್ಲಾಧಿಕಾರಿಗಳು ಗಮನ ಹರಿಸಿ ಇವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರಕ್ಕೆ ಗ್ರಾಮಸ್ಥರು ಮತ್ತು ಸಂಘಟನೆಗಳು ಒತ್ತಾಯಿಸಿದ್ದಾರೆ. ಹೇಳಿದವ್ರು ನಾನು ಮನೆ ಹತ್ತಾಗ ನೀರೈತಿ, ಆ ಗಟರ್ ನೀರು ಎಲ್ಲ ಸಂದಸದು ಗಟರ್ದು ನೀರೆಲ್ಲ ನಮ್ಮ ಮನೆ ಹತ್ತಾಗ ಐತಿ ಅಂತ ನನಗೆ ಪಂಚಾಯತ್ ಜಾಗ ಕೊಟ್ಟಿದ್ದೈತಿ. ಅವಾಗ ಪೆಲ ಹಳ್ಳಿ ಪಂಚಾಯತ್ ಕೊಟ್ಟಿದ್ದೈತಿ, ಅದು ಕೊಟ್ಟಿದ್ದೈತಿ. ನನಗೆ ಆತರು ನೀನು ಇಲ್ಲಿ ಇರಕ ಜಾಗ ಇದನ್ನ ಇಲ್ಲ, ಮತ್ತು ಎಲ್ಲಿ ಇರ್ದಿ ಸುಮ್ಮನೆ ಹಾಕಿರ್ತಿ, ಇಲ್ಲಿ ಬಿಡತ್ತಾರೆ, ಇಲ್ಲಿ ಬಿಟ್ಟು ನಾ ಎಲ್ಲಿ ಹೋಗಕ್ರಿ, ನಂಗೆ ದುಡ್ಡು ತಿನ್ಬೇಕಾದ್ರೆ ಹೊಲ ಬಿಲ್ಲ, ನಿಲ್ಬೇಕಾದ್ರೆ ಮನೆ ಜಾಗ ಬಿಲ್ಲ, ನನಗೆ ಗಂಡ ಮನೆ ತೀರ್ಕೊಂಡಾರೆ, ನಾ ಎಲ್ಲಿ ಹೋಗಕ್ರಿ, ಮನೆಗೆಲ್ಲ ಸಂಡಸದ ನೀರು ಇದಾವೆ. ಈಗ ಹಂಗೆ ಜೋಗತ್ತಿದ ಕರೆ ಆತರೋಗ ಜನ್ಮ ಮಾಡ್ಕೋದ್ರೆ ನಾವು ಏನು ಮಾಡೋಣ್ರಿ, ಇಲ್ಲಿ ಪಂಚರ್ ಹೇಳೋಣ ನಾವು ಏನು ಮಾಡೋಣ ಅಂತಾರೆ. ಸುರೇಖ ಕೌಟಿಗೆ ಅಲ್ಲಿ ನನಗತ್ತಾರ್ರಿ ಆ ಜಾಗ ಬಿಟ್ಟು ಹೋಗತ್ತಾರ, ಎಲ್ಲಿ ಹೋಗಕ್ಕಿರಿ ನೀವು ಹೇಳ್ರಿ. ನಾವು ಹೋಗೋದೆಲ್ಲಿ ಎಲ್ಲ ಸಂಡಸದ ನೀರು ಎಲ್ಲ ಕಲಾಸ್ ನನ್ನ ಮನ್ಯಾಗ ಜೋಗ ಹಿಡಿದೈತ್ರಿ, ನೀರು ಕಾಲಿಡ್ಲಕ್ಕ ಜಾಗ ಇಲ್ಲ. ಅಲ್ಲಿ ನಮ್ಗೆ ಏನು ಬಾಡಿಗೆ ತುಂಬ ಹತ್ತಿರ ಕೋತಿಲ್ಲ, ನಾವು ದಿನಾರ್ಯಾಗದ ಕೂಲಿ ಮಾಡ್ತೀವಿ ಅವ್ರದ್ದು. ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದಾನೆ, ಎಲ್ಲ ಮಾಡಿದೆ, ಏನು ಏನು ಭೀ ಮಾಡಿಲ್ಲ, ಇದ್ದವ್ರದ್ದು ಮಾಡ್ತಾರೆ, ನಮ್ಮಂಥವ್ರದ್ದು ಮಾಡಂಗಿಲ್ಲ. ಮತ್ತೆ ತರ್ರಿ ನಿನಗೆ ನಿನಗೆ ಅಲ್ಲಿ ಜಾಗ ಬಿಡತ್ತೀವಿ, ಮತ್ತು ನಿನಗೆ ಎಲ್ಲಿ ಜಾಗ ಕೊಡ್ತೀವಿ ಅಂತಾರೋ ಅದು ಭೀ ಕೊಡೋ. ಶಿವಕುಮಾರ್ ದಳವಿ, ಸತ್ಯಂ ನ್ಯೂಸ್, ಕಾಗವಾಡ. ಕೊರೋನಾ ಸೋಂಕು ತಡೆಯುವ ನಿಟ್ಟಿನಲ್ಲಿ ಹುಕ್ಕೇರಿಯ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವಕ್ಕೆ ಅನುಮತಿ ನೀಡಿಲ್ಲ ಎಂದು ತಹಸೀಲ್ದಾರ್ ಡಿಎಚ್ ಹುಗಾರ್ ತಿಳಿಸಿದ್ದಾರೆ. ಕೊರೋನಾ ಸೋಂಕು ತಡೆಯುವ ನಿಟ್ಟಿನಲ್ಲಿ ಹುಕ್ಕೇರಿ ಪಟ್ಟಣದ ಲಕ್ಷ್ಮೀ ಜಾತ್ರೆಗೆ ಅನುಮತಿ ನೀಡಿಲ್ಲ ಎಂದು ತಹಸೀಲ್ದಾರ್ ಡಾಕ್ಟರ್ ಡಿಎಚ್ ಹುಗಾರ್ ತಿಳಿಸಿದ್ದಾರೆ. ಹುಕ್ಕೇರಿ ಪಟ್ಟಣದ ಲಕ್ಷ್ಮೀ ದೇವಿ ಜಾತ್ರೆ ಹಾಗೂ ಮುಂಬರುವ ಧಾರ್ಮಿಕ ಹಬ್ಬಗಳನ್ನ ಜಾತ್ರೆ ಸಮಾರಂಭಗಳನ್ನ ಆಚರಿಸಿ ಹಾಗೂ ಗುಂಪು ಸೇರಬಹುದಾದ ಇತರ ಚಟುವಟಿಕೆಗಳನ್ನು ಆಚರಿಸದೇ ಇರಲು ಸರ್ಕಾರದ ಆದೇಶದ ಮೇರೆಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹುಕ್ಕೇರಿ ತಹಶೀಲ್ದಾರ್ ಡಿಎಚ್ ಹೂಗಾರ್, ಏಪ್ರಿಲ್ 6 10 ನಡೆಸಲು ಉದ್ದೇಶಿಸಿದ್ದ ಹುಕ್ಕೇರಿಯ ಶ್ರೀ ಲಕ್ಷ್ಮೀದೇವಿ ಜಾತ್ರೆಯನ್ನ ನಡೆಸಲು ಅವಕಾಶವಿಲ್ಲ, ಸಾಮಾಜಿಕ ಅಂತರ ಕಾಪಾಡಿಕೊಂಡು ಲಕ್ಷ್ಮೀದೇವಿಯ ದರ್ಶನ ಪೂಜೆಗೆ ಮಾತ್ರ ಅವಕಾಶವಿದೆ, ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಆದರೆ ದೇವಿಯ ಆಡಿಸುವಿಕೆ ತೇರು ರಥಯಾತ್ರೆಗೆ ಅವಕಾಶವಿಲ್ಲ, ಒಂದು ವೇಳೆ ಕೋವಿಡ್ ನಿಯಮ ಉಲ್ಲಂಘಿಸಿದ್ದೇ ಆದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು, ಕೊರೋನಾ ಮಾರ್ಗಸೂಚಿ ಉಲ್ಲಂಘನೆ ಆಗದಂತೆ ನೋಡಿಕೊಳ್ಳಬೇಕು, ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗುವುದು, ತಾಲೂಕಿನ ಪ್ರತಿ ಗ್ರಾಮ ಪಂಚಾಯತಿಗಳಿಗೆ ವಿಶೇಷ ಅಧಿಕಾರಿಗಳನ್ನ ನಿಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಬಂದಂಥ ಇನ್ನೊಂದು ಆದೇಶದ ಪ್ರಕಾರ COVID-19 ಪರಿಸ್ಥಿತಿಯನ್ನು ಪುನರಾವಲೋಕನ ಮಾಡಿದ ಹಿನ್ನೆಲೆಯಲ್ಲಿ ಕಳೆದ 15 ದಿನಗಳಿಂದ ರಾಜ್ಯದಲ್ಲಿ COVID-19 ಪ್ರಕರಣಗಳು ಸತತವಾಗಿ ಏರಿಕೆಯಾಗುವುದನ್ನು ಗಮನಿಸಿ ಮುಂಬರುವಂತಹ ಯುಗಾದಿ ಹಬ್ಬ, ಹೋಳಿ ಹಬ್ಬ, ಹಬ್ಬೆಯ ಭರತ್, ಗುಡ್ ಫ್ರೈಡೆ ಹಾಗೂ ಎಲ್ಲ ಜಾತ್ರೆ ಸಭೆಗಳನ್ನು ನಡೆಸಿದರೆ ಆ ಸಂದರ್ಭದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕೋವಿಡ್ ಸ್ಪ್ರೆಡ್ ಹೆಚ್ಚಾಗುವ ಸಂಭವವನ್ನು ಪರಿಗಣಿಸಿ ಯಾವುದೇ ರೀತಿಯ ಆಚರಣೆಗಳು ಸಮಾರಂಭಗಳನ್ನು ಆಚರಿಸದಿರಲು ನಿರ್ಧರಿಸಿದ ಆದೇಶದ ಪ್ರಕಾರ ನಾವು ಇವತ್ತು ಹುಕ್ಕೇರಿಯಲ್ಲಿ ಗ್ರಾಮ ದೇವತೆಯ ಜಾತ್ರೆಯ ಸಲುವಾಗಿ ಪೂರ್ವಭಾವಿ ಸಭೆಯನ್ನು ಮಾಡಿ ಎಲ್ಲ ಹುಕ್ಕೇರಿಯ ಹಿರಿಯರು ಹಾಗೂ ಹಕ್ಕುದಾರರು ಮತ್ತು ಜಾತ್ರಾ ಕಮಿಟಿಯವರಲ್ಲಿ ವಿನಂತಿ ಮಾಡಿದ್ದೀವಿ. ಈಗ ನಮ್ಮದು ಮಹಾರಾಷ್ಟ್ರ ಬಾರ್ಡರ್ ತಾಲೂಕಾಗಿರೋದರಿಂದ ನಮ್ಮಲ್ಲಿ ಕೂಡ ಈಗ ಸುಮಾರು 2,500 ಜಾಸ್ತಿ ಪ್ರಕರಣಗಳು ಕಳೆದ 1 ಕಂಡು ಬಂದಿದ್ದು 33 ಜನ ಅಸುನೀಗಿದ್ದಾರೆ. ಆದ್ದರಿಂದ ಕೋವಿಡನ್ನು ನಾವು
ಅತ್ಯಂತ ಕಠಿಣವಾಗಿ ನಾವು ಆಡಳಿತದೊಂದಿಗೆ ಕೈಜೋಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಹಾಗೂ ಮಹಾರಾಷ್ಟ್ರದ ಬಾರ್ಡರ್ಗಳಾದಂತಹ ನಾಲ್ಕು ಕಡೆಗಳಲ್ಲಿ ನಾವು ಚೆಕ್ಪೋಸ್ಟ್ಗಳನ್ನು ನಿರ್ಮಿಸಿ ಮಹಾರಾಷ್ಟ್ರದಿಂದ ಏನು ನಮ್ಮ ತಾಲೂಕಿಗೆ ಎಂಟ್ರಿ ಮಾಡ್ತಾರೆ ಅವರೆಲ್ಲ ಕೋವಿಡ್ ನೆಗೆಟಿವ್ ರಿಪೋರ್ಟನ್ನು ಕಳೆದ 72 ಗಂಟೆಗಳಲ್ಲಿ ತಗೊಂಡಿದ್ರೆ ಮಾತ್ರ ಅವರನ್ನು ನಾವು ಒಳಗಡೆ ಬಿಡೋದಕ್ಕೆ ಅನುಮತಿಸಿದ್ದರಿಂದ ಹಾಗೂ ಮುಂಬರುವ ದಿನಗಳಲ್ಲಿ ಎರಡನೇ ಕೋವಿಡಲ್ಲಿ ಹೆಚ್ಚಾಗಿ ಸಾರ್ವಜನಿಕರಿಗೆ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಸಂಭವ ಇರುವುದರಿಂದ ಹಾಗೂ ಸರ್ಕಾರದ ನಿಯಮಾನುಸಾರ ಜನ ಸರ್ಕಾರದ ಆದೇಶದಂತೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಇವತ್ತು ನಾವು ಹುಕ್ಕೇರಿ ಜಾತ್ರೆಗೆ ಅನುಮತಿಯನ್ನು ಕೊಟ್ಟಿರುವುದಿಲ್ಲ ಹಾಗೂ ಮುಂಬರುವ ದಿನಗಳಲ್ಲಿ ನಡೆಯುವಂಥ ಎಲ್ಲ ಜಯಂತಿಗಳನ್ನು ಕೂಡ ನಾವು ಸರಳವಾಗಿ ತಮ್ಮ ತಮ್ಮ ಕಚೇರಿಯಲ್ಲಿಯೇ ಆಚರಣೆ ಮಾಡಬೇಕು. ಎಲ್ಲ ಸಾರ್ವಜನಿಕರು ಕೋವಿಡ್ ನಿಯಮಾವಳಿಗಳಾದಂತಹ ಮಾಸ್ಕ್ ಧರಿಸುವುದನ್ನು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡೋದನ್ನು, ಸ್ಯಾನಿಟೈಸರ್ ಉಪಯೋಗ ಮಾಡೋದನ್ನು ಹಾಗೂ ಅನ್ನೆಸೆಸರಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರಿಗೇಷನ್ ಆಗೋದನ್ನು ನಾವು ತಡೆಗಟ್ಟಬೇಕು ಅಂತ ಈ ಮೂಲಕ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ. ಧನ್ಯವಾದ. ಒಟ್ಟಾಗಿ ಹುಕ್ಕೇರಿ ಯಾತ್ರೆ ಸಂಪೂರ್ಣ ರದ್ದುಗೊಳಿಸಿದ್ರು ಅಥವಾ ಮತ್ತು ಅವರು ಧಾರ್ಮಿಕ ವಿಧಿವಿಧಾನಗಳಿಗೆ ಅವಕಾಶ ನೀಡಿದರು? ನಾವು ಜಾತ್ರೆಗೆ ಯಾವುದೇ ಪರ್ಮಿಷನನ್ನು ನಮ್ಮಿಂದ ಕೊಟ್ಟಿಲ್ಲ, ಅನುಮತಿಯನ್ನು ಕೊಟ್ಟಿರುವುದಿಲ್ಲ. ಏನು ಮಿನಿಮಮ್ ನಂಬರ್ಸಲ್ಲಿ ಕೋವಿಡ್ ನಿಯಮಾವಳಿಗಳೊಂದಿಗೆ ಪೂಜೆ ಪುನಸ್ಕಾರ ಮಾಡಬೇಕು, ಅದಕ್ಕೆ ಮಾಡಬಹುದು ಅಂತ ತಿಳಿಸಿ. ಸರ್, ದೇವಿ ಹಕ್ಕದಾರ ಮನೆಗೆ ಹೋಗಬೇಕಾಗತ್ತೆ, ರಥದಲ್ಲಿ ಕೂಡಬೇಕಾಗತ್ತೆ, ಆದ್ರೆ ಏನಾಗ್ತದೆ? ಯಾವುದೇ ಮೆರವಣಿಗೆಗಳಿಗೆ ನಾವು ಪರ್ಮಿಷನ್ ಕೊಡಬೇಕು. ಸರ್, ಒಟ್ಟಾಗಿ ತಾವು ಕೇವಲ ದೇವಸ್ಥಾನದಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶ ಕೊಡ್ತಿದ್ದಾರೆ, ಎಷ್ಟು ಜನಕ್ಕೆ ಅವಕಾಶ ಕೊಡ್ತಾರೆ? ದೇವಸ್ಥಾನದಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಪೂಜೆ ಮಾಡೋದಕ್ಕೆ ನಾವು ಹೇಳ್ತೀವಿ. ಕಂಪ್ಲೀಟಾಗಿ ಜಾತ್ರೆಗೆ ನಾವು ಅನುಮತಿ ಕೊಡ್ತೀವಿ. ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ದಯವಿಟ್ಟು ಎಲ್ಲರೂ ಕೋಆಪರೇಟ್ ಮಾಡಬೇಕು ಅಂತ ಹೇಳಿ. ಒಂದು ವೇಳೆ ಜನರು ಒತ್ತಾಯಪೂರ್ವಕವಾಗಿ ಜಾತ್ರೆ ಆಚರಣೆ ಮಾಡಿದರೆ ತಮ್ಮಿಗೆ ಕೋವಿಡ್ ನಿಯಮಾವಳಿಗಳನ್ನು ಹುಕ್ಕೇರಿ ತಾಲೂಕಿನಾದ್ಯಂತ ಫಾಲೋ ಮಾಡಲಿಕ್ಕೆ ಆಲ್ರೆಡಿ ನಾವು ವಿಶೇಷ ಅಧಿಕಾರಿಗಳನ್ನು 3-4 ಗ್ರಾಮ ಪಂಚಾಯತಿಗೆ ಒಬ್ಬರನ್ನು ನಿಯೋಜಿಸಿ ಆದೇಶಿಸಿದ್ದೇವೆ, ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಪ್ರಕಾರ. ಹಾಗೂ ಹುಕ್ಕೇರಿ ಹಾಗೂ ಸಂಕೇಶ್ವರ ಪಟ್ಟಣ ಪಂಚಾಯತಿಯಲ್ಲಿ ಕೂಡ ವಿಶೇಷ ಅಧಿಕಾರಿಗಳನ್ನು ನಿಯೋಜಿಸಿ ಎಲ್ಲ ಸಾರ್ವಜನಿಕರಲ್ಲಿ ಅವೇರ್ನೆಸ್ ಕೊಡೋದನ್ನು ಹಾಗೂ ಪೊಲೀಸ್ ಇಲಾಖೆ ಮುಖಾಂತರ ಕೂಡ ಅದನ್ನು ಅವೇರ್ನೆಸ್ ಕೊಟ್ಟು ತಿಳುವಳಿಕೆ ಇರುವಂಥ ಒಂದು ಯೋಜನೆಯನ್ನು ನಾವು ಮಾಡಿದ್ದೀವಿ. ಒಂದು ವೇಳೆ ಜನರು ಸೇರಿದರೆ ಜಾತ್ರೆ ಮಾಡಿದರೆ ತಾವೇನು ಕ್ರಮ ಕೈಗೊಳ್ತಾರೆ? ಜನರು ಸೇರಬಾರ್ದಂತ ಸಾಕಷ್ಟು ಅವೇರ್ನೆಸ್ ಕೊಟ್ಟು ನಾವೆಲ್ಲ ವಿನಂತಿ ಮಾಡ್ತೇವೆ, ಅಷ್ಟು ಮೇಲೆ ಸೇರುತ್ತೆ ಕಾನೂನು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿ ಉಮೇಶ್ ಸಿದ್ನಾಳ್ ಉಪಸ್ಥಿತರಿದ್ದರು. ಮಹಲಿಂಗ್ ಪಾಟೀಲ್, ಸತ್ಯಂ ನ್ಯೂಸ್, ಹುಕ್ಕೇರಿ. ಕಾಗವಾಡ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವ ಗಡಿ ಭಾಗದ ರೈತರ ಕನಸಾಗಿರುವ ಕೀಳೆಗಾಂವ ಬಸವೇಶ್ವರ ಏತ ನೀರಾವರಿ ಯೋಜನೆ ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಿ ರೈತರ ಕನಸು ಪೂರ್ಣಗೊಳಿಸಿ ಭೂಮಿ ಹಸಿರು ಕ್ರಾಂತಿ ಮಾಡುತ್ತೇನೆ ಎಂದು ಜವಳಿ ಕೈಮಗ್ಗದ ಅಲ್ಪಸಂಖ್ಯಾತರ ಸಚಿವ ಶ್ರೀಮಂತ ಪಾಟೀಲ್ ಹೇಳಿದರು. ಕಾಗವಾಡ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವ ಗಡಿ ಭಾಗದ ರೈತರ ಕನಸಾಗಿರುವ ಕೀಳೆಗಾಂವ ಬಸವೇಶ್ವರ ಏತ ನೀರಾವರಿ ಯೋಜನೆ ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಿ ರೈತರ ಕನಸು ಪೂರ್ಣಗೊಳಿಸಿ ಭೂಮಿ ಹಸಿರು ಕ್ರಾಂತಿ ಮಾಡುತ್ತೇನೆಂದು ಜವಳಿ ಕೈಮಗ್ಗ ಮತ್ತು ಅಲ್ಪಸಂಖ್ಯಾತರ ಸಚಿವ ಶ್ರೀಮಂತ್ ಪಾಟೀಲ್ ಹೇಳಿದರು. ಜಂಬಗಿ ಪಿಕೆಪಿಎಸ್ ಕಟ್ಟಡಕ್ಕೆ ಸಚಿವರಿಂದ ಚಾಲನೆ ನೀಡಲಾಯಿತು. ಸರ್, ಇನ್ನೊಂದು ಸ್ವಲ್ಪ ಬರಲ್ಲ ಜಂಬಗಿ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮೊದಲನೇ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪಿಕೆಪಿಎಸ್ ಸಂಘದ ಅಧ್ಯಕ್ಷ ದತ್ತ ಭೋಸ್ಲೆ, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಮಹಾದೇವ್ ಕೋರೆ, ವಿನಾಯಕ್ ಬಾಗಡಿ, ಪೋಪಟ್ ಜಾಧವ್ ಮತ್ತು
ಜಂಬಗಿ ಗ್ರಾಮದ ಸಮಸ್ತ ಜನರು ಉಪಸ್ಥಿತರಿದ್ದರು. ಶಿವಕುಮಾರ್ ದಳವಿ, ಸತ್ಯಂ ನ್ಯೂಸ್, ಕಾಗವಾಡ. ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ್ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೊರೋನಾ ಲಸಿಕೆ ನೀಡುವ ಅಭಿಯಾನ ಪ್ರಾರಂಭವಾಗಿದ್ದು ಅಭಿಯಾನ ಕುರಿತು ಜನಜಾಗೃತಿ ನಡೆಸಲಾಗುತ್ತಿದೆ. ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದ್ದು ಅಲ್ಲದೆ ಇದುವರೆಗೂ ಬೆಡಕಿಹಾಳ್ ಒಂದು ಹಾಗೂ ಎರಡು ಶಮಣೇವಾಡಿ, ಚಾಂದ್ ಶಿರದ್ವಾಡ್ ಹಾಗೂ ನೇಜ್ ಗ್ರಾಮಗಳಲ್ಲಿನ 1021 ಜನರಿಗೆ ಲಸಿಕೆ ಹಾಕಲಾಗಿದೆ ಎಂದು ವೈದ್ಯಾಧಿಕಾರಿ ಡಾಕ್ಟರ್ ಹನುಮಂತ್ ಅರಬಂದ್ ತಿಳಿಸಿದರು. ಬೆಡಕಿಹಾಳ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 1021 ಜನರಿಗೆ ಉಚಿತವಾಗಿ ಲಸಿಕೆ ನೀಡಲಾಯಿತು. ಉಚಿತ ಲಸಿಕಾ ಅಭಿಯಾನಕ್ಕೆ ಸ್ಪಂದಿಸುತ್ತಿರುವ ಜನತೆ ವೈದ್ಯಾಧಿಕಾರಿ ಡಾಕ್ಟರ್ ಹನುಮಂತ್ ಅರಬಂದ್ ಅವರಿಂದ ಮಾಹಿತಿ. ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೊರೋನಾ ಲಸಿಕೆ ನೀಡುವ ಅಭಿಯಾನ ಪ್ರಾರಂಭವಾಗಿದ್ದು ಅಭಿಯಾನದ ಕುರಿತು ಜನಜಾಗೃತಿ ನಡೆಸಲಾಗುತ್ತಿದೆ. ಸಾರ್ವಜನಿಕರಿಂದ ಅಭಿಯಾನಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಅಲ್ಲದೆ ಇದುವರೆಗೆ ಬೆಡಕಿಹಾಳ್ನಲ್ಲಿ ಒಂದು ಮತ್ತು ಎರಡು ಶಮನೇವಾಡಿ, ಚಾಂದ್ ಶಿರಾದ್ವಾಡ್ ಮತ್ತು ನೇಜ್ ಗ್ರಾಮಗಳಲ್ಲಿನ 1021 ಜನರಿಗೆ ಲಸಿಕೆ ಹಾಕಲಾಗಿದೆ ಎಂದು ವೈದ್ಯಾಧಿಕಾರಿ ಡಾಕ್ಟರ್ ಹನುಮಂತ್ ಅರಬಂದ್ ತಿಳಿಸಿದರು. ಬರೋಬ್ಬರಿ 3 ಬಾರಿ ಕಾಯಕಲ್ಪ ಪ್ರಶಸ್ತಿಗೆ ಆಯ್ಕೆಯಾದ ಬೆಡಕಿಹಾಳದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗಡಿ ಭಾಗದಲ್ಲಿ ಅತಿ ದೊಡ್ಡ ಆರೋಗ್ಯ ಕೇಂದ್ರವೆಂದೇ ಜನಜನಿತವಾಗಿದೆ. ಈ ಆರೋಗ್ಯ ಕೇಂದ್ರದಲ್ಲಿ ದಿನನಿತ್ಯ ಸುತ್ತಲಿನ ಹಳ್ಳಿಗಳಿಂದ ಬಾಣಂತಿಯರು, ಗರ್ಭಿಣಿಯರು, ಮಕ್ಕಳು ಆಗಮಿಸಿ ಚಿಕಿತ್ಸೆಯನ್ನು ಪಡೆಯುತ್ತಾರೆ. ಈ ಆರೋಗ್ಯ ಕೇಂದ್ರದಿಂದ ಜನವರಿ 22 ಉಚಿತ ಲಸಿಕೆ ಹಾಕುವ ಅಭಿಯಾನ ಪ್ರಾರಂಭಗೊಂಡಿದ್ದು 45-59 ವಯಸ್ಸಿನ ಒಳಗಿನ ನಾಗರಿಕರಿಗೆ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ ಇದ್ದರೆ ತಪಾಸಣೆ ಮಾಡಿಸಿ ಅವರಿಗೆ ಲಸಿಕೆ ನೀಡಲಾಗುತ್ತಿದೆ. ಬೆಡಕಿಹಾಳ್ 1 ಹಾಗೂ 2 March 25 498 ಜನರಿಗೆ ಲಸಿಕೆ ಹಾಕಲಾಗಿದೆ. ಆರೋಗ್ಯ ಇಲಾಖೆಯ ಸಿಬ್ಬಂದಿ, ಆಶಾ ಅಂಗನವಾಡಿ ಕಾರ್ಯಕರ್ತೆಯರು, ಖಾಸಗಿ ಆಸ್ಪತ್ರೆಗಳ ಸಿಬ್ಬಂದಿಗಳು ಮತ್ತು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಲಸಿಕೆ ನೀಡಲಾಗಿದ್ದು 60 ವರ್ಷ ಮೇಲ್ಪಟ್ಟ ಎಲ್ಲಾ ವರ್ಗದ 523 ಜನರಿಗೆ ಲಸಿಕೆ ಹಾಕಲಾಗಿದ್ದು ಕೋವಿಡ್ ಆಪ್ ಮುಖಾಂತರ ನೋಂದಣಿ ಮಾಡಿಕೊಂಡು ಒಟ್ಟು 1021 ಜನರು ಉಚಿತ ಲಸಿಕೆ ಪಡೆದಿರುವುದಾಗಿ ಮಾಹಿತಿ ನೀಡಿತು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ HY ಅರ್ಬನ್, ಆಯುಷ್ ವೈದ್ಯಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೆಡಕಿ. ನಮ್ಮ ಬೆಡಕಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜನವರಿ 22 ನಮ್ಮ ಕೋವಿಡ್ 19 ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದು ಆರೋಗ್ಯ ಇಲಾಖೆಯ ಒಂದು ನಿರ್ದೇಶನದಂತೆ ಜನವರಿ 22 ಸ್ಟಾರ್ಟ್ ಮಾಡಲಿದ್ದಂತೆ. ಫಸ್ಟ್ ಫೇಸ್ನಲ್ಲಿ ನಮ್ಮ PSC ಆರೋಗ್ಯ ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತೆಯವರು, ಅಂಗನವಾಡಿ ಕಾರ್ಯಕರ್ತೆಯವರು ಮತ್ತು ಅಂಗನವಾಡಿ ಕೆಲಸ ಮಾಡುವಂಥ ಹೆಲ್ಪರ್ ಮತ್ತು ಪ್ರೈವೇಟ್ ಹಾಸ್ಪಿಟ್ಲು ಸಿಬ್ಬಂದಿ ಮತ್ತು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳಿಗೆ ಫಸ್ಟ್ ಫೇಸ್ನಲ್ಲಿ ಕೋವಿಡ್ ಲಸಿಕಾ ಕಾರ್ಯಕ್ರಮವನ್ನು ಮಾಡಲಾಗಿದೆ. ನೆಕ್ಸ್ಟು ಸೆಕೆಂಡ್ ಫೇಸ್ನಲ್ಲಿ ಪಬ್ಲಿಕ್ ಅಂದರೆ ಸಾರ್ವಜನಿಕವಾಗಿ March 9 ಪ್ರಾರಂಭಿಸಲಾಗಿದೆ. March 9 ಇಲ್ಲಿವರೆಗೆ ಟೋಟಲ್ 523 ಫಲಾನುಭವಿಗಳಿಗೆ ಲಸಿಕೆಯನ್ನು ನೀಡಲಾಗಿದೆ. ಈ ಲಸಿಕಾ ಕಾರ್ಯಕ್ರಮದಲ್ಲಿ ನಮ್ಮ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಇವರು ಸಂಪೂರ್ಣವಾಗಿ ಎಲ್ಲ ಸರ್ವೆ ಮಾಡಿ ಮನೆ ಮನೆಗೆ ಹೋಗಿ ಎಲ್ಲ ತಿಳುವಳಿಕೆ ಹೇಳಿ ಅಂದರೆ ತಿಳುವಳಿಕೆ ಅಂತಂದರೆ 45 ವಯಸ್ಸಿನಿಂದ ಹಿಡಿದು 59 ವಯಸ್ಸಿನವರೆಗೆ ಕೋಮಾರ್ಬಿಡಿಟಿ ಅಂದರೆ ಮಧುಮೇಹ ಮತ್ತು ರಕ್ತದೊತ್ತಡ ಇನ್ನಿತರ ಕಾಯಿಲೆಗಳು ಇರ್ತಾವಲ್ಲ ಅಂಥವ್ರಿಗೆ ಮಾತ್ರ 45-59 ವಯಸ್ಸಿನವ್ರಿಗೆ ಫಲಾನುಭವಿಗಳಿಗೆ ಲಸಿಕೆ ನೀಡಲಾಗ್ತದೆ. ನಂತರ 60 ವಯಸ್ಸಿನ ನಂತರದಲ್ಲಿ ಎಲ್ಲ ವಯಸ್ಸಿನವರಿಗೂ ವಯಸ್ಕರಿಗೂ 60 ವಯಸ್ಸಿನಂಥವ್ರಿಗೆ ಎಲ್ಲರಿಗೂ ಲಸಿಕೆಯನ್ನು ನೀಡಲಾಗುತ್ತಿದ್ದು ಇದಕ್ಕೆ ಎಲ್ಲರೂ ಸಂಪೂರ್ಣವಾಗಿ ಸಹಕರಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬರುವಂಥ ಹಳ್ಳಿಗಳ ಬೆಡಕಿಹಾಳ್ 1, ಬೆಡಕಿಹಾಳ್ 2, ಚಾಂದ್ ಶಿರದ್ವಾ, ನೇಜ್ ಮತ್ತು ಶಮನವಾಡಿ ಈ ಎಲ್ಲ ಹಳ್ಳಿಗಳ ಪಂಚಾಯತಿಗಳಿಗೂ ಸೂಚನೆಯನ್ನು ನೀಡಲಾಗಿದ್ದು ಅಲ್ಲಿ ಒಂದು ಅವೇರ್ನೆಸ್ ಜಾಗೃತಿ ಕಾರ್ಯಕ್ರಮವನ್ನು ಮಾಡಬೇಕಂತ ಹೇಳಿದ್ದೇವೆ ಮತ್ತು ನಾವು ಅವರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನಿಯೋಜನೆಗೊಂಡು ವ್ಯವಸ್ಥಿತವಾಗಿ ಹೊಂಟಿದೆ. ಇನ್ನಿತರ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಜನರ ಒಂದು ಸಹಕಾರವೂ ಚೆನ್ನಾಗಿರುತ್ತೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ಸ್ಕೂಲು ಮತ್ತು ಕಾಲೇಜಿನ ವಿದ್ಯಾರ್ಥಿಗಳ ಪ್ರಾರ್ಥನೆ ಟೈಮಲ್ಲಿ ಒಂದು ಮಕ್ಕಳಿಗೆ ಈ ಒಂದು ತಿಳುವಳಿಕೆ ಹೇಳಿ ಮನೆಯಲ್ಲಿರುವಂಥ ವಯಸ್ಸಾದಂಥ ಅಜ್ಜ ಅಜ್ಜಿಯವರಿಗೆ ತಿಳುವಳಿಕೆ ಲಸಿಕೆಯನ್ನು ಲಸಿಕೆ ನೀಡಿಸಿಕೊಳ್ಳುವಂತೆ ಅವರಿಂದ ಅವರು ಸೂಚನೆ ಮುಟ್ಟಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ.
ಸಾಕಷ್ಟು ಒಂದು ಕಾರ್ಯಕ್ರಮವನ್ನು ನಿಯೋಜಿತವಾಗಿ ನಡೆಸಿಕೊಂಡಿದ್ದೀರಿ. ಇನ್ನೂ ಮತ್ತಷ್ಟು ಇನ್ನೂ ನೆಕ್ಸ್ಟ್ ಪಬ್ಲಿಕ್ ಯಾವ ಸರ್ಕಾರದ ಒಂದು ನಿರ್ದೇಶನದಂತೆ ಮುಂದೆ ಯಾವ ರೀತಿ ನಿರ್ದೇಶನ ಕೊಡುತ್ತೆ ಆ ರೀತಿ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ. ಮುಂದೆ ಮತ್ತು ಲಸಿಕೆ ಕೆಲವೊಂದು ಲಸಿಕಾ ಕೇಂದ್ರಗಳು ಉಳಿದಂಥ ಲಸಿಕಾ ಫಲಾನುಭವಿಗಳಿಗೆ ತೋಟ ಮಠ ಅಲ್ಲಿ ಇಲ್ಲಿ ದೂರ ದೂರ ಇರ್ತಾರಲ್ಲ ಅಂತಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಮತ್ತು ನಮ್ಮ ಆರೋಗ್ಯ ಇಲಾಖೆಯಿಂದ ಒಂದು ಒಂದು ವಾಹನವನ್ನು ನಿಯೋಜನೆ ಮಾಡಿ ಅಲ್ಲಿಂದ 10 ಮೆಂಬರ್ಸನ್ನ ಇಲ್ಲಿ ಕರ್ಕೊಂಡ್ಬಂದು ಫಲಾನುಭವಿಗಳು ಕರ್ಕೊಂಡು ವ್ಯಾಕ್ಸಿನೇಷನ್ ಮಾಡುವಂಥ ಒಂದು ವ್ಯವಸ್ಥೆ ರೂಪ ಪ್ಲ್ಯಾನ್ ಹಾಕಿದ್ದೇವೆ. ಮುಂದೆ ಅದನ್ನು ಮಾಡ್ತೀವಿ. ಅದನ್ನು ಮಾಡುವಂಥ ಮತ್ತು ಒಂದು ಇಂಜೆಕ್ಷನ್ ಒಂದು ವೈಲ್ನಲ್ಲಿ ಓಪನ್ ಮಾಡಿದ್ರೆ 10 ಫಲಾನುಭವಿಗಳಿಗೆ ಮಾತ್ರ ಇಂಜೆಕ್ಷನ್ ಕೊಡೋದು. ಈ ಸಂದರ್ಭದಲ್ಲಿ ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಕಾರ್ಯಪ್ರವೃತ್ತರಾಗಿದ್ದರು. ಭೋಜಿ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವರಾದ ಶಶಿಕಲಾ ಜೊಲ್ಲೆಯವರು ಪುಟಾಣಿಗಳಿಗೆ ಅನ್ನಪ್ರಾಶನ ಮಾಡಿಸಿ ಸಾಮೂಹಿಕವಾಗಿ ಮಕ್ಕಳ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಿದರು ಹಾಗೂ ಸಂತಸ ವ್ಯಕ್ತಪಡಿಸಿದರು. ಭೋಜ್ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಪುಟಾಣಿಗಳಿಗೆ ಅನ್ನಪ್ರಾಶನ ಮಾಡಿಸಿ ಸಾಮೂಹಿಕವಾಗಿ ಮಕ್ಕಳ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಿದರು. ಮುದ್ದು ಕಂದಮ್ಮಗಳೊಂದಿಗೆ ಕೆಲ ಕ್ಷಣ ಕಾಲ ಕಳೆದಾಗ ಅವರ ಸಂಭ್ರಮ ನೋಡಿ ಮನಸ್ಸಿಗೆ ಆನಂದವಾಯಿತು ಎಂದರು. ಪ್ರೀತಿ ಮಮತೆ ನಿಷ್ಕಲ್ಮಶ ಮನಸ್ಸಿನ ಪ್ರತಿರೂಪವಾದ ಮಕ್ಕಳ ಶ್ರೇಯೋಭಿವೃದ್ಧಿಗೆ ನಮ್ಮ ಗುರಿಯಾಗಿದೆ. ಮಕ್ಕಳ ಆರೋಗ್ಯ ಪೌಷ್ಟಿಕತೆ ಸುಧಾರಣೆಗಾಗಿ ಬಿಜೆಪಿ ಸರ್ಕಾರ ಜಾರಿಗೆ ತಂದಿರುವ ಹಲವು ಯೋಜನೆಗಳಿಂದ ಪುಟಾಣಿಗಳಲ್ಲಿ ಪೌಷ್ಟಿಕ ಗುಣಮಟ್ಟ ಸುಧಾರಿಸುತ್ತಿದೆ. ದೇಶದ ಸತ್ಪ್ರಜೆಗಳಾಗಲಿರುವ ಮುದ್ದು ಕಂದಮ್ಮಗಳ ಬಾಳು ನಂದಾದೀಪದಂತೆ ಪ್ರಜ್ವಲಿಸಲಿ ಎಂದು ಹಾರೈಸುತ್ತೇನೆ ಎಂದರು. ಶಿರೋಳ ದತ್ತ ಸಹಕಾರಿ ಸಕ್ಕರೆ ಕಾರ್ಖಾನೆಯು ತನ್ನ 49ನೇ ಕಬ್ಬು ನಿರ್ಸುವ ಹಂಗಾಮಿನಲ್ಲಿ ಕೇವಲ 139 ದಿನಗಳಲ್ಲಿ ದಾಖಲೆಯ 11,92,268 ಮೆಟ್ರಿಕ್ ಟನ್ ಕಬ್ಬು ನಿರ್ಸಿದೆ. ಸರಾಸರಿ 12.43% ಸಕ್ಕರೆಯನ್ನು ಗುರಿಯನ್ನು ಹೊಂದಿದ್ದು 14,82,300 ಚೀಲ ಸಕ್ಕರೆ ಉತ್ಪಾದಿಸುವುದರೊಂದಿಗೆ ಹಂಗಾಮು ಯಶಸ್ವಿಯಾಗಿದೆ ಎಂದು ಕಾರ್ಖಾನೆಯ ಅಧ್ಯಕ್ಷ ಗಣಪತರಾವ್ ಪಾಟೀಲ್ ತಿಳಿಸಿದರು. ಶಿರೋಳ ದತ್ತ ಸಕ್ಕರೆ ಕಾರ್ಖಾನೆಯಿಂದ 139 ದಿನಗಳಲ್ಲಿ ದಾಖಲೆ 11,92,268 ಮೆಟ್ರಿಕ್ ಟನ್ ಕಬ್ಬು ನುರಿಸಿ ಯಶಸ್ವಿಯಾದ ಹಂಗಾಮು. ಸಮೀಪದ ಶಿರೋಳ ದತ್ತ ಸಹಕಾರಿ ಸಕ್ಕರೆ ಕಾರ್ಖಾನೆಯು ತನ್ನ 49ನೇ ಕಬ್ಬು ನುರಿಸುವ ಹಂಗಾಮಿನಲ್ಲಿ ಕೇವಲ 139 ದಿನಗಳಲ್ಲಿ ದಾಖಲೆ 11,92,268 ಮೆಟ್ರಿಕ್ ಟನ್ ಕಬ್ಬು ನುರಿಸಿದ ಸರಾಸರಿ 12.43% ಸಕ್ಕರೆಗಳ ಗುರಿಯೊಂದಿಗೆ 14,82,300 ಚೀಲ ಸಕ್ಕರೆ ಉತ್ಪಾದಿಸುವುದು ಇದರೊಂದಿಗೆ ಹಂಗಾಮು ಯಶಸ್ವಿಯಾಗಿದೆ ಎಂದು ಕಾರ್ಖಾನೆ ಅಧ್ಯಕ್ಷ ಗಣಪತರಾವ್ ಪಾಟೀಲ್ ತಿಳಿಸಿದರು. ಕರ್ನಾಟಕದ ಗಡಿಯೊಂದಿಗೆ ಹೊಂದಿಕೊಂಡಿರುವ ಶಿರೋಳ ದತ್ತ ಸಕ್ಕರೆ ಕಾರ್ಖಾನೆಯು ಕಳೆದ ವರ್ಷದ ಸಕ್ಕರೆ ಹಾಗೂ ಪ್ರಸಕ್ತ ವರ್ಷ ಉತ್ಪಾದಿಸಿದ ಸಕ್ಕರೆಯಿಂದಾಗಿ ಮಾರುಕಟ್ಟೆಯಲ್ಲಿ ಸಕ್ಕರೆಗೆ ಬೇಡಿಕೆ ಕಡಿಮೆಯಾಗಿದ್ದು ಇಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಸರ್ಕಾರದ FRP ನಿರ್ಣಯದಂತೆ ರೈತರ ಪ್ರತಿ ಟನ್ ಕಬ್ಬಿಗೆ ಯಾವುದೇ ಕಡಿತವಿಲ್ಲದೆ 2,840 ರೂಪಾಯಿ ದರ ಸಕಾಲಕ್ಕೆ ನೀಡಿದ್ದು ಕಾರ್ಖಾನೆಯ ಮಾಧ್ಯಮದಿಂದ ಶಿರೋಳ ತಾಲೂಕು ಮತ್ತು ಚಿಕ್ಕೋಡಿ ಅಥಣಿ ರಾಯ್ಬಾಗ್ ಕಾಗವಾಡ ತಾಲೂಕಿನ ಕಾರ್ಖಾನೆಯ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳಲ್ಲಿನ ರೈತರಿಗೆ ಸವಳು ಭೂಮಿ ಮುಕ್ತ ಸುಧಾರಿತ ಬೀಜ ಗೊಬ್ಬರ ಸೇರಿದಂತೆ ವಿವಿಧ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದು ಸಕಾಲಕ್ಕೆ ರೈತರಿಗೆ ಮಾರ್ಗದರ್ಶನ ನೀಡಲಾಗುತ್ತಿದ್ದು ಉತ್ಪಾದನೆ ಹೆಚ್ಚಿಸಲು ಪ್ರೋತ್ಸಾಹವಾಗುತ್ತದೆ ಎಂದು ಕಾರ್ಖಾನೆ ಅಧ್ಯಕ್ಷ ಗಣಪತರಾವ್ ಪಾಟೀಲ್ ತಿಳಿಸಿದರು. ಇದೇ ವೇಳೆಗೆ ದತ್ತ ಕಾರ್ಖಾನೆಯ ಔರ್ವಾಡ್ ಗ್ರಾಮದ ರೈತ ಸದಸ್ಯ ಪ್ರಕಾಶ್ ಜಾಧವ್ ಎಕರೆಗೆ 160 ಟನ್ ದಾಖಲೆ ಕಬ್ಬು ಬೆಳೆದಿದ್ದರಿಂದ ಪೂನಾದ ವಸಂತದಾದಾ ಶುಗರ್ ಇಂಡಸ್ಟ್ರೀಸ್ ವತಿಯಿಂದ ಮಹಾರಾಷ್ಟ್ರದಲ್ಲಿ ಪ್ರಥಮ ಕ್ರಮಾಂಕ ಪಡೆದು ಕಬ್ಬು ಭೂಷಣ ಪ್ರಶಸ್ತಿ ಪಡೆದುಕೊಂಡಿರುವುದಾಗಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕ ಮಹೇಂದ್ರ ಬಾಗೆ, ಉದ್ಯಮಿ ಅಶೋಕ್ ಕೋಳೇಕರ್, ಪ್ರಹಾರ ಸಂಘಟನೆ ಉಪಾಧ್ಯಕ್ಷ ದಗಡು ಮಾನೆ, ಕಾರ್ಯಕಾರಿ ಸಂಚಾಲಕ MV ಪಾಟೀಲ್, ಕಾರ್ಯದರ್ಶಿ ಅಶೋಕ್ ಶಿಂದೆ, ಉತ್ಪಾದನೆ ವ್ಯವಸ್ಥಾಪಕ ವಿಶ್ವಜಿತ್ ಶಿಂದೆ, ಕೃಷಿ ಅಧಿಕಾರಿ ಶ್ರೀಶೈಲ್ ಹೆಗ್ಗಣ್ಣ, ದಿಲೀಪ್ ಜಾಧವ್, ರಾಜೇಂದ್ರ ಕೇರಿ, ಪಾಳೆ ಪ್ರದೀಪ್ ಬಣಗೆ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರತಿನಿಧಿ MB ಚಿಂಚಣೆ, ಸತ್ಯಂ ನ್ಯೂಸ್, ಸದಲ್ಕ.
ಯರಗಟ್ಟಿಯ ದೇಸಾಯಿ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೋಳಿ ಹಬ್ಬವನ್ನು ಸೋಮವಾರದಂದು ಹಿಂದೂ ಸಂಪ್ರದಾಯದ ಪ್ರಕಾರ ಕಾಮನ ಮೂರ್ತಿ ಪ್ರತಿಷ್ಠಾಪಿಸಲಾಗಿತ್ತು. ಈ ಹೋಳಿ ಹಬ್ಬದ ವಿಶೇಷ ಕಾಮಣ್ಣನ ಮೂರ್ತಿಯನ್ನ ಯುವಕರು ಸಂಗ್ರಹಿಸಿದ ಕಟ್ಟಿಗೆ ಕುಳ್ಳುಗಳಿಂದ ದಹನ ಮಾಡಿ ಯುವಕರು ಪರಸ್ಪರ ಹಲವಾರು ಬಗೆಯ ಬಣ್ಣಗಳನ್ನು ಪರಸ್ಪರ ಎರಚಿ ಸಂಭ್ರಮದಿಂದ ರಂಗಿನಾಟ ಆಡಿ ಸಂತಸ ವ್ಯಕ್ತಪಡಿಸಿದರು. ಯರಗಟ್ಟಿಯ ದೇಸಾಯಿ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹೋಳಿ ಹಬ್ಬವನ್ನು ಸೋಮವಾರದಂದು ಹಿಂದೂ ಸಂಪ್ರದಾಯದ ಪ್ರಕಾರ ಕಾಮನ ಮೂರ್ತಿ ಪ್ರತಿಷ್ಠಾಪಿಸಿ ಕಡೆ ಹಬ್ಬ ವರ್ಷ ಪೂರ್ತಿ ಮಾಡಿದ ತಪ್ಪನ್ನ ಕೆಟ್ಟದ್ದನ್ನ ಪಾಪವನ್ನ ಸುಟ್ಟು ಹೊಸ ಬಣ್ಣದ ಬದುಕನ್ನ ಬಣ್ಣದ ಕನಸುಗಳೊಂದಿಗೆ ಸ್ವಾಗತಿಸುವ ಹಬ್ಬ ಇದಾಗಿದೆ. ಈ ಹೋಳಿ ಹಬ್ಬದ ವಿಶೇಷ ಕಾಮಣ್ಣನ ಮೂರ್ತಿಯನ್ನ ಯುವಕರು ಸಂಗ್ರಹಿಸಿದ ಕಟ್ಟಿಗೆ ಕುಳ್ಳುಗಳಿಂದ ದಹನ ಮಾಡಿ ಯುವಕರು ಪರಸ್ಪರ ಹಲವಾರು ಬಗೆಯ ಬಣ್ಣಗಳನ್ನು ಎರಚಿ ಸಂತಸ ಹಂಚಿಕೊಂಡರು. ಮಕ್ಕಳು ಕೂಡ ವಿವಿಧ ಬಣ್ಣಗಳಲ್ಲಿ ಮಿಂದೆದ್ದು ಹೋಳಿ ಹಬ್ಬವನ್ನ ಅತಿ ಸಂಭ್ರಮದಿಂದ ಆಚರಿಸಿದರು. ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದಿಂದ ಬೆಳಗಾವಿ ಉಪಚುನಾವಣೆಗೆ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ, ಅದು ಪರ್ಸನಲ್ ಇರುವುದರಿಂದ ಉಪಚುನಾವಣೆಯ ಮೇಲೆ ಪ್ರಭಾವ ಬೀರುವುದಿಲ್ಲ ಎಂದು ಕಾಗವಾಡದಲ್ಲಿ ಜವಳಿ ಮತ್ತು ಅಲ್ಪಸಂಖ್ಯಾತರ ಸಚಿವ ಶ್ರೀಮಂತ ಪಾಟೀಲ್ ಹೇಳಿದ್ರು. ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದಿಂದ ಉಪಚುನಾವಣೆಗೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ಸಚಿವ ಶ್ರೀಮಂತ್ ಪಾಟೀಲ್ ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದಿಂದ ಬೆಳಗಾವಿ ಉಪಚುನಾವಣೆಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ, ಅದು ಪರ್ಸನಲ್ ಇರೋದ್ರಿಂದ ಉಪಚುನಾವಣೆಯ ಮೇಲೆ ಪ್ರಭಾವ ಬೀರೋದಿಲ್ಲ ಎಂದು ಜವಳಿ ಮತ್ತು ಅಲ್ಪಸಂಖ್ಯಾತರ ಸಚಿವ ಶ್ರೀಮಂತ್ ಪಾಟೀಲ್ ಹೇಳಿದ್ದಾರೆ. ಕಾಗವಾಡ ತಾಲೂಕಿನಲ್ಲಿ ವಿವಿಧ ಕಾಮಗಾರಿಗಳಿಗೆ ಪೂಜೆ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು, ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದಾರೆ ಎಂಬುದು ಹೇಳಲಿಕ್ಕೆ ಬರುವುದಿಲ್ಲ, ಅದು ತನಿಖೆಯಿಂದ ಮಾತ್ರ ಗೊತ್ತಾಗಬೇಕಷ್ಟೆ. ಮಂಗಳ ಅಂಗಡಿ ನಾಮಪತ್ರ ಸಲ್ಲಿಸುವಾಗ ಸಿಎಂ ಯಡಿಯೂರಪ್ಪ ಪಕ್ಷದ ಅಧ್ಯಕ್ಷರು ವಿವಿಧ ಸಚಿವರು ಹಾಗೂ ಶಾಸಕರು ಭಾಗಿಯಾಗಿತ್ತು. ಗಡಿ ಭಾಗದಲ್ಲಿ ಕೊರೋನಾ ಕಟ್ಟೆಚ್ಚರದ ಬಗ್ಗೆ ಮಾತನಾಡಿದ ಅವರು, ಈಗಾಗಲೇ ಜಿಲ್ಲಾಡಳಿತ ಆದೇಶದಂತೆ ಕೇವಲ ನಿಪ್ಪಾಣಿ ತಾಲೂಕಿನ ಕೊಗನೊಳ್ಳಿ ಚೆಕ್ ಪೋಸ್ಟ್ ಬಳಿ ಮಾತ್ರ ಹಾಗೂ ಕಾಗವಾಡ ಚೆಕ್ ಪೋಸ್ಟ್ ಬಳಿ ಮಾತ್ರ ಅಂತಾರಾಜ್ಯ ಪ್ರವೇಶವಿದೆ. ಹೀಗಾಗಿ ಗಡಿ ಭಾಗದಲ್ಲಿ ಇರುವಂತಹ ಚಿಕ್ಕ ಪುಟ್ಟ ರಸ್ತೆಗಳನ್ನ ಬಂದ್ ಮಾಡಿದ್ದರಿಂದ ಗಡಿ ಭಾಗದ ಜನತೆ ತೊಂದರೆ ಅನುಭವಿಸುತ್ತಿದ್ದಾರೆ, ಆದರೆ ಅದು ಅನಿವಾರ್ಯವಾಗಿದೆ. ಆರೋಗ್ಯದ ದೃಷ್ಟಿಯಿಂದ ಸೀರಿಯಸ್ ರೋಗಿಗಳನ್ನ ಬಿಡಲು ಹೇಳಿದ್ದೇವೆ ಎಂದು ತಿಳಿಸಿದರು. ಏನಿಲ್ಲ, ಎಲ್ಲಿ ಭಿನ್ನಾಭಿಪ್ರಾಯ ಇಲ್ಲ, ಎಲ್ಲಿ ಕೇಳಬೇಕಿಲ್ಲ, ಯಾರೇ ವ್ಯವಸ್ಥೆ ಇರಬೇಕು ಇರೋದಕ್ಕೆ ಕಷ್ಟ. ಸರಿ, ಅದನ್ನು ಪಕ್ಷದಲ್ಲಿ ಯಾವುದೂ ಇಲ್ಲ. ಸರಿ, ಈಗ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದಲ್ಲಿ ಎಲ್ಲ ಒಂದು ಕಡೆ BJP ಮತ್ತು ಕಡಿಮೆ ಹಿನ್ನಡೆ ಆಗ್ತಿಲ್ಲ, ಅದೇನು ಪರ್ಸನಲ್ ಐದು ವಿಷಯ ಪಕ್ಷದಲ್ಲ. ಪಕ್ಷ ಸರ್ಕಾರ ಇಷ್ಟು ಚೆನ್ನಾಗಿ ಕೆಲಸ ಮಾಡುವಾಗ ಅಂತ ಏನು ಇಶ್ಯೂ ಕೌಂಟ್ ಆಗಂಗಿಲ್ಲ. ಅಲ್ಲ, ಅವರು ಮಾಜಿ ಸಚಿವರಾಗಿದ್ದಾರಲ್ಲ ಸರ್, ಅವರು ಅದಕ್ಕೆ ಇದು ಯಾರು ಇಲ್ಲ, ಇದು ಸರ್ಕಾರಕ್ಕೇನು ಸಂಬಂಧಿಲ್ಲ. ಸರ್ಕಾರದಿಂದ ಯಾವ್ದು ಕೆಲಸ, ಎಲ್ಲ ಪ್ರತಿಯೊಂದು ಕೆಲಸ ಅಗ್ದಿ ನಮ್ಮ ಮುಖ್ಯಮಂತ್ರಿಯವರು ಅಗ್ದಿ ಕನ್ನ ಇದು ಹಾಕಿ ಏನು ಈ ಟೈಪ್ಲಿ ಕೆಲಸ ನಡೆಸಿರೋದು. ಇದು ನಮ್ಮ ಕೋವಿಡ್ ಇರಲಿ ಅಥವಾ ಫ್ಲಡ್ ಇರಲಿ ಬರಗಾಲ ಇರಲಿ ಯಾವುದೋ ಕೆಲಸ ಇಷ್ಟು ಚೆನ್ನಾಗಿ ಮಾಡ್ತಾರೋ ಎಲ್ಲ ಜನರಿಗೂ ತೆಗಿತಿ. ಯಾವುದೂ ಅಂಥ ಭಿನ್ನಾಭಿಪ್ರಾಯ ಇಲ್ಲ, ಯಾವುದೂ ಪರ್ಸನಲ್ ಇಶ್ಯೂ ಇದ್ರೆ ಗೌರ್ಮೆಂಟ್ ಕೆಲಸದಾಗೇನು ತೊಗೊಂಡಾಗಿಲ್ಲ. ಸರ್, ಈಗ ಸಿಡಿ ಪ್ರಕರಣದಲ್ಲಿ ಇವರು ಡಿ ಕೆ ಶಿವಕುಮಾರ್ ಹೆಸರು ಕೇಳಿ ಬರ್ತಾ ಇದೆ ಸರ್, ಅವರು ಭಾಗಿಯಾಗಿದ್ದಾರೆ. ಬಂದ್ರೆ ಮತ್ತು ಯಾರು ಮಾಡ್ಯಾರವ್ರು ಬರಲಿ, ಖರೆ ಯಾರು ಬಂದೈತಿ ಪಕ್ಕ ಯಾರ್ದೈತಿ ನಾವೇನು ಹೇಳಕ್ಕೆ ಬರೋಂಗಿಲ್ಲ. ಬಂದ್ರೆ ಬರ್ತೀವಿ, ಯಾರು ಮಾಡ್ಯಾರವ್ರು ಬರ್ಬೋದು ಬಕ್ರೆ ಅವ್ರು ಬಂದಿತ್ತು ತಿಳಿ ನಿಮಗೆ ಗುರುತಿಲ್ಲ. ಇನ್ನು ನನಗೇನು ಅದರ ಆಗಿಲ್ಲ, ನಮ್ಮ ಗೃಹ ಮಂತ್ರಿ ಆದರು ಮುಖ್ಯಮಂತ್ರಿ ಆದರು ಅದಕ್ಕೇನು ಮಾಡಬೇಕು ಮಾಡ್ತೀವಿ. ಸರ್, ಈಗ ಕಾಗವಾಡ ಮತ್ತು ನಿಪ್ಪಾಣಿ ಹೊರತುಪಡಿಸಿ ಗಡಿ ಭಾಗದಲ್ಲಿ ಎಲ್ಲ ಚೆಕ್ಪೋಸ್ಟ್ಗಳನ್ನು ಬಂದ್ ಮಾಡಿರೋದ್ರಿಂದ ಗಡಿ ಭಾಗದ ಜನತೆ ತೊಂದರೆ ಅನುಭವಿಸ್ತಾ ಇದ್ದಾರೆ ಸರ್. ಈಗ ಯಾಕಂದರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಹೊಲ ಗದ್ದೆಗಳನ್ನು ಇಟ್ಕೊಂಡಿದ್ದಾರೆ, ವ್ಯಾಪಾರ ಇಟ್ಕೊಂಡಿದ್ದಾರೆ, ಇದರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ. ಇದಕ್ಕೇನಾದರೂ ಇಲ್ಲ, ಒಂದೇನೈತಿ ನಾವು ಇದು ಆರೋಗ್ಯ ಅಂದರೆ ಯಾರು ಅದಾರಿ ಅದಾರು ಹಾರ್ಟ್ ಪ್ರಾಬ್ಲಮ್ ಐತಿ ಕಿಡ್ನಿ ಇಂಥ ಸೀರಿಯಸ್ ಯಾವುದು ಕಾಯಿಲೆ ಅದಾವು ಅಂತ ಎಲ್ಲ ಪೇಷಂಟ್ ಬಿಡ್ಲಕ್ಕೆ ನಾವು ಹೇಳಿದ್ವಿ. ಉಳಿಕಿದ ಸ್ವಲ್ಪ ಬಾರ್ಡರ್ ಮ್ಯಾಗ ಆ ರೀತಿ ಸ್ವಲ್ಪ ತ್ರಾಸ ಆಗುದು, ಯಾಕಂದರೆ ಕೋವಿಡ್ ಮಹಾಮಾರಿ ಅಂದ್ರೆ ಇದು ಸ್ವಲ್ಪ ತ್ರಾಸ ಆಗ್ಯಾಗುದು. ಆದ್ರೂ ಭೀ ನಮಗೆ ಎಷ್ಟು ಶಕ್ತಿ ಇತ್ತು ಅದು ಬೇರೆ ರೀತಿಯಲ್ಲಿ ಮರುತು ಮಾಡ್ತಾ ಇದ್ದೀವಿ. ಮುನ್ನೆಚ್ಚರಿಕೆ ಕ್ರಮಗಳನ್ನು
ಮುನ್ನೆಚ್ಚರಿಕೆ ಕ್ರಮಗಳು ಇವೆಲ್ಲ ಕ್ರಮ ಮುನ್ನೆಚ್ಚರಿಕೆ ಅದಾವೆ. ವ್ಯಾಕ್ಸಿನೇಷನ್ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೆಸಿದ್ವಿ. ಇವು ಕುಲ ನಮ್ಮ ಹಬ್ಬಬಾರ್ದು, ಮಂದಿ ಜನ ಹೆಚ್ಚು ಕೂಡಬಾರ್ದು, ಇದೆಲ್ಲ ಅದಕ್ಕೆ ಕೋಡ್ ಆಫ್ ಕಂಡಕ್ಟ್ ಹಾಕ್ಯಾರ. ಆ ರೀತಿ ಯಾವುದೂ ಇದು ಹೆಚ್ಚಾಗ್ತಿರಂಗಿಲ್ಲ. ಓಕೆ, ಶಿವಕುಮಾರ್ ದಳವಿ, ಸತ್ಯಂ ನ್ಯೂಸ್, ಕಾಗವಾಡ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.